ಅದಕ್ಕೆ ಒಂದ್ ಕಪ್ ಉದ್ದಿನ ಬೇಳೆನ ನೆನೆಸ್ಕೊಂತಾ ಇದೀವಿ. ಒಂದ್ ಮೂರ್ ಅವ ನೆನೆಸ್ಕೋಬೇಕು. ಸೂಪ್ ಮಾಡಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಹೆಸರು ಬೇಳೆ ತಗೊಂಡಿದೀವಿ. ಇದನ್ನ ಹುರ್ಕೋಬೇಕು, ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೋಬೇಕಿದ್ನ. ಸ್ವಲ್ಪ ಲೈಟಾಗಿ ರೋಸ್ಟ್ ಆಗ್ಬೇಕು, ಗಮ್ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ಒಂದ್ ಎರಡ್ ನಿಮಿಷ ಅವ್ರಿಗೂ ಹುರ್ಕೊಂಡಿದೀನಿ ಚೆನ್ನಾಗಿ. ಇದನ್ನ ಕುಕ್ಕರ್ ಹಾಕೊಂತ ಇದೀನಿ. ಇಲ್ಲಿ ಒಂದ್ ಟೊಮೆಟೊ ಚಾಪ್ ಮಾಡ್ಕೊಂಡಿದೀನಿ, ಇದನ್ನ ಹಾಕೋಬೇಕು. ನೀರ್ ಹಾಕೋಬೇಕು, ಅರ್ಶಿನ ಒಂದ್ ಅರ್ಧ ಟೀ ಸ್ಪೂನ್ ಹಾಕೋಬೇಕು, ಒಂದ್ ಅರ್ಧ ಸ್ಪೂನ್ ಎಣ್ಣೆ ಹಾಕೋಬೇಕು. ಇವಾಗ ಇದನ್ನ ಒಂದ್ ಮೂರು ಉಜಿಲ್ ಕೂಗಿಸ್ಕೋಬೇಕು. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಒಂದ್ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೋಬೇಕು. ಒಂದ್ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೋಬೇಕು. ಶುಂಠಿ ಒಂದ್ ಇಂಚು ಚಾಪ್ ಮಾಡ್ಕೊಂಡಿದ್ದೀನಿ, ಹಾಕೋಬೇಕು. ಒಂದ್ ಅರ್ಧ ಟೀ ಸ್ಪೂನ್ ಮೆಣಸಿನ ಕ್ರಶ್ ಮಾಡ್ಕೊಂಡಿದ್ದೀನಿ. ಒಂದ್ ನಾಲ್ಕೈದು ಹಸಿಮೆಣಸಿನ ಹಾಕೋಬೇಕು. ಒಂದ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕು, ಲೋ ಫ್ಲೇಮ್ ಅಲ್ಲೇನೆ, ಹೈ ಫ್ಲೇಮ್ ಮಾಡಬಾರ್ದು, ಸೀರೋಗ್ಬಿಡತ್ತೆ. ಇವಾಗ ಸ್ವಲ್ಪ ಹಿಂಗ್ ಹಾಕೊಂತ ಇದೀನಿ, ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು. ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಅದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂತ ಇದೀನಿ. ನೋಡ್ಕೊಂಡು ಹಾಕೋಬಹುದು, ಕಮ್ಮಿ ಜಾಸ್ತಿ ಮಾಡ್ಕೋಬಹುದು. ಇದು ತೆಳು ಇರುತ್ತಲ್ಲ, ನೀರು ಹಾಕೋಬೇಕು ಸ್ವಲ್ಪ. ಒಂದ್ ಐದು ನಿಮಿಷ ಕುದಿಯಕ್ ಬಿಡ್ಬೇಕು ಇದನ್ನ. ನೋಡಿ ಚೆನ್ನಾಗಿ ಕುದ್ದಿದೆ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ, ಇದನ್ನ ಹಾಕೋಬೇಕು. ಇದು ಒಂದ್ ಅರ್ಧ ನಿಂಬೆಹಣ್ಣು, ಚಿಕ್ಕದು ಚಿಕ್ಕ ನಿಂಬೆಹಣ್ಣಲ್ಲಿ ಅರ್ಧ. ಇವಾಗ ಇದು ಸೂಪ್ ರೆಡಿ ಆಗಿದೆ. ಉದ್ದಿನ ಬೇಳೆ ಎಲ್ಲ ನೆನೆಸ್ಕೊಂಡಿದ್ನಲ್ಲ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿ ಗ್ರುಪ್ಕೋಬೇಕು. ನೋಡಿ ನೋಡಿ, ಈಗ ಅದಕ್ಕೆ ರುಬ್ಕೊಂಡಿದ್ದೀನಿ ಗಟ್ಟಿ, ಇಷ್ಟು ಬರುತ್ತೆ. ನುಣ್ಣು ರುಬ್ಬೇಕು. ಇವಾಗ ಇದು ರುಬ್ಕೊಂಡಿದ್ವಲ್ಲ, ಒಂದ್ ಎರಡು ನಿಮಿಷ ಅವ್ರಿಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದನ್ನ. ಇವಾಗ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ನ ಪುಡಿ ಮಾಡ್ಕೊಂಡಿದ್ದೀನಿ, ಕ್ರಶ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಾಕೋಬೇಕು. ಒಂದ್ ಕಾಲು ಕಪ್ ಅಷ್ಟು ತೆಂಗಿನಕಾಯಿನ ಚಾಪ್ ಮಾಡ್ಕೊಂಡಿದೀನಿ, ಹಸಿ ತೆಂಗಿನಕಾಯಿ ಇರಬೇಕು. ಒಂದು ಹಸಿಮೆಣಸಿನಕಾಯಿ, ಒಂದ್ ಇಂಚು ಶುಂಠಿನ ಸಣ್ಣ ಚಾಪ್ ಮಾಡ್ಕೊಂಡಿದೀನಿ, ಇದನ್ನ ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಅರ್ಧ ಟೀ ಸ್ಪೂನ್ ಸಾಲ್ಟ್ ಹಾಕೊಂತ ಇದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದರಲ್ಲಿ ಬೋಂಡ ಕರ್ಕೊಂತೀನಿ. ನೋಡಿ ಎಣ್ಣೆ ಇಕ್ಕೊಂಡಿದೆ, ಕಾದಿದೆ. ಇವಾಗ ಕೈಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಉಂಡುಂಡೆ ಬಿಟ್ಕೊಂಡು ಹೋಗ್ಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಮಾಡಿದ್ರೆ ಮೇಲೆಲ್ಲ ಸೀದೋಗುತ್ತೆ, ಒಳಗಡೆ ಬೇಯಲ್ಲ. ನೋಡಿ ಎಲ್ಲ ಲೈಟ್ ಬ್ರೌನ್ ಆಗ್ತಾ ಇದೆ, ಇದು ಗೋಲ್ಡಿಶ್ ಬ್ರೌನ್ ಆಗ್ತಾ ಇದೆ. ಇಷ್ಟಾದ್ರೆ ಸಾಕು, ಇವಾಗ ತೆಗ್ದು ಬಿಡ್ತೀನಿ ಇದನ್ನ.
ಬೋಂಡಾಗಳು ಹಾಕೋಬೇಕು. ನೋಡಿ ಬಿಸಿ ಬಿಸಿ ಬೋಂಡಾ ಸೂಪ್ ರೆಡಿ ಆಗಿದೆ. ಉದ್ದಿನ ಬೇಳೆ ನೆನೆಸಿಕೊಂಡ್ರೆ ಒಂದು ಅರ್ಧ ಗಂಟೆ ಆಗೋಗುತ್ತೆ ಇದು. ನೀವು ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ರುಚಿಯಾಗಿ ಬಂದಿದೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.